ಫ್ಯಾಕ್ಟ್ ನಂಬರ್ ಒನ್, ಪ್ರಸ್ತುತ ನಮ್ಮ ಬಳಿ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ಎಂದು ಹೇಳಬಹುದು. ಗರ್ಭದಲ್ಲಿರುವ ಶಿಶುವನ್ನ ಕದಲಿಕೆಗಳನ್ನು ನಾವು ಸಿಂಪಲ್ಲಾಗಿ ಸ್ಕ್ಯಾನ್ ಮಾಡಿ ನೋಡ್ತಿದ್ದೇವೆ, ಮತ್ತು ಗರ್ಭದಲ್ಲಿರುವ ಶಿಶುವು ಗಂಡು ಮಗುವ ಅಥವಾ ಹೆಣ್ಣು ಮಗುವ ಎಂಬುದು ಈ ಸ್ಕ್ಯಾನಿಂಗ್ ಮೂಲಕವೇ ಗೊತ್ತಾಗುತ್ತೆ. ಆದರೆ ಹೀಗೆ ತಿಳಿದುಕೊಳ್ಳುವುದು ಇಲ್ಲೀಗಲ್, ಏಕೆಂದರೆ ಆ ಗರ್ಭದಲ್ಲಿ ಬೆಳೆಯುತ್ತಿರುವುದು ಹೆಣ್ಣು ಮಗು ಅಂತ ಗೊತ್ತಾದರೆ ಆ ಶಿಶುವನ್ನು ಗರ್ಭದಲ್ಲಿಯೇ ಸಾಯಿಸುತ್ತಿದ್ದಾರೆ. ಆದರೆ ಇಲ್ಲಿ ಫ್ಯಾಕ್ಟ್ ಏನೆಂದರೆ, ಈಗ ನಾವು ಸ್ಕ್ಯಾನಿಂಗ್ ಮೂಲಕ ಹೆಣ್ಣು ಅಥವಾ ಗಂಡು ಅಂತ ತಿಳಿದುಕೊಳ್ತೇವೆ, ಆದರೆ ಪುರಾತನ ಕಾಲದಲ್ಲಿ ಈಜಿಪ್ಟಿಯನ್ಸ್ ಹೇಗೆ ಕಂಡು ಹಿಡಿಯುತ್ತಿದ್ದರು ಗೊತ್ತಾ? ಒಂದು ಮಹಿಳೆಯ ಯೂರಿನನ್ನು ತೆಗೆದುಕೊಂಡು ಅದನ್ನು ಗೋಧಿ ಮತ್ತು ಬಾರ್ಲಿಯ ಬೀಜದ ಮೇಲೆ ಹಾಕುತ್ತಿದ್ದರಂತೆ. ಒಂದು ವೇಳೆ ಗೋಧಿಯ ಬೀಜಗಳು ಮೊಳಕೆ ಬಿಟ್ಟರೆ ಹೆಣ್ಣು ಮಗುವೆಂದು ಅಥವಾ ಬಾರ್ಲಿಯ ಬೀಜಗಳು ಮೊಳಕೆ ಬಿಟ್ಟರೆ ಗಂಡು ಮಗುವೆಂದು ಪ್ರಿಡಿಕ್ಟ್ ಮಾಡ್ತಿದ್ದರಂತೆ. ಒಂದು ವೇಳೆ ಈ ಎರಡೂ ಬೀಜಗಳು ಮೊಳಕೆ ಬಿಡದೇ ಇದ್ದರೆ ಆ ಮಹಿಳೆ ಗರ್ಭದಿಂದಿಲ್ಲವೆಂದು ಪ್ರಿಡಿಕ್ಟ್ ಮಾಡ್ತಿದ್ದರಂತೆ, ಮತ್ತು ಈ ಪ್ರಿಡಿಕ್ಷನ್ ತುಂಬ ಆಕ್ಯುರೇಟ್ ಆಗಿರುತ್ತಿತ್ತಂತೆ. ಆ್ಯಕ್ಟ್ ನಂಬರ್ ಟೂ, ಸಾಮಾನ್ಯವಾಗಿ ನಾವು ವಾಟ್ಸಪ್ನಲ್ಲಿ ಯಾವಾಗಾದರೂ ಯಾರಿಗಾದರೂ ಒಂದು ಫೈಲನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಕಳುಹಿಸಿದಾಗ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುವಂತೆ ನಂಬರ್ಸ್ ಬಂದೇ ಬರುತ್ತೆ. ಇಷ್ಟಕ್ಕೂ ಈ ನಂಬರ್ಸ್ ಏನೆಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ನಂಬರ್ಸ್ ಫೋಟೋವನ್ನು ತೆಗೆದ ಸಮಯದ ಡೇಟ್ ಮತ್ತು ಟೈಮನ್ನು ಸೂಚಿಸುತ್ತೆ. ಉದಾಹರಣೆಗೆ ನೀವು ಕಳುಹಿಸಿದ ಆ ಡಾಕ್ಯುಮೆಂಟ್ ಮೇಲೆ 2021041720804 ಅಂತ ಇದ್ದರೆ ಆ ಫಸ್ಟ್ ನಂಬರ್ಸ್ ಡೇಟನ್ನು ಎರಡನೆಯ ನಂಬರ್ಸ್ ಟೈಮನ್ನು ಸೂಚಿಸುತ್ತೆ. ಅದು ಹೇಗೆಂದರೆ ಆ ನಂಬರನ್ನು ಡಿವೈಡ್ ಮಾಡಿದರೆ 2021 ಏಪ್ರಿಲ್ 17 ದಿನಾಂಕ 22 ಗಂಟೆಗೆ ಅಂದರೆ ರಾತ್ರಿ 10:08:04 ಆ ಫೋಟೋವನ್ನು ತೆಗೆದಿದ್ದಾರೆ ಅಂತ ಅರ್ಥ. ಈ ರೀತಿಯ ಡಾಕ್ಯುಮೆಂಟ್ಸ್ ಕಳುಹಿಸಿದಾಗ ಈ ವಿಷಯವನ್ನು ಒಂದು ಬಾರಿ ಗಮನಿಸಿ. ಫ್ಯಾಕ್ಟ್ ನಂಬರ್ 3, ಒಂದು ಬಾರಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಯುವತಿಯರನ್ನು ನೋಡಿ. ಇವರು ಯುವತಿಯರಲ್ಲ, ಆಂಟೀಸ್. ಅಂದರೆ ನನ್ನ ಉದ್ದೇಶ, ನೋಡೋದಕ್ಕೆ ಇವರು ಟೀನೇಜರ್ಸ್ನಂತೆ ಕಾಣಿಸಿದರೂ ಇವರಿಗೆ ತುಂಬ ಹೆಚ್ಚು ವಯಸ್ಸಿದೆ. ಇಲ್ಲಿ ಮಧ್ಯದಲ್ಲಿರುವ ಇವರು ಪಕ್ಕದಲ್ಲಿರುವ ಇವರಿಬ್ಬರಿಗೆ ತಾಯಿಯಾಗಬೇಕು. ನಂಬುವುದಕ್ಕೆ ಆಗುತ್ತಿಲ್ಲವಲ್ಲ, ಆದರೆ ಇದು ನಿಜ. ಇವರಿಬ್ಬರಿಗೂ ತಾಯಿಯಾಗಿರುವ ಇವರಿಗೆ 63 ವರ್ಷ ವಯಸ್ಸಾಗಿದೆ, ಆದರೂ ಕೂಡ ಟೀನೇಜರ್ಸ್ನಂತೆ ಕಾಣಿಸುತ್ತಿದ್ದಾರೆ. ಈ ಪ್ರಪಂಚದಲ್ಲಿಯೇ ಯುನೀಕ್ ಫ್ಯಾಮಿಲೀಸ್ಗಳಲ್ಲಿ ಇವರು ಕೂಡ ಒಬ್ಬರು. ಇವರು ಥೈವಾನಿಸಂ ದೇಶಕ್ಕೆ ಸೇರಿದವರು. ಇವರು ಒಬ್ಬ ರಿಟೈರ್ಡ್ ಡ್ಯಾನ್ಸ್ ಟೀಚರ್. ಇವರಿಗೆ 3 ಮಕ್ಕಳಿದ್ದಾರೆ. ಮೊದಲ ಮಗಳ ಹೆಸರು ಲೂರಾಸು, ವಯಸ್ಸು 41 ವರ್ಷ. ಎರಡನೆಯ ಮಗಳ ಹೆಸರು ಫೈಫೈಸು, ವಯಸ್ಸು 40 ವರ್ಷ. ಇವರ ಫ್ಯಾಮಿಲಿ ಇಷ್ಟು ಯಂಗಾಗಿ ಕಾಣಿಸಲು ಮೇನ್ ರೀಸನ್ ಏನೆಂದು ಇವರನ್ನು ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರೆ, ಇವರು ಮುಖ್ಯವಾಗಿ ನೀರು ಹೆಚ್ಚಾಗಿ ಕುಡಿಯುವುದು ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ದೇಹಕ್ಕೆ ಸರಿ ಹೋಗುವಷ್ಟು ಬರೀ ಹೊಟ್ಟೆಯಲ್ಲಿ ನೀರನ್ನು ಕುಡಿದು ದೇಹ ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳುತ್ತಿದ್ದಾರಂತೆ. ಮತ್ತು ಇವರು ಹೆಚ್ಚಾಗಿ ವೆಜಿಟೇಬಲ್ ಸೇವಿಸುತ್ತಾರಂತೆ. ಇದೇ ಇವರ ಬ್ಯೂಟಿ ಸೀಕ್ರೆಟ್ ಅಂತ ಹೇಳ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 4, ನಮ್ಮಲ್ಲಿ ಅನೇಕ ಜನರು ತಮ್ಮ ದೇಹದಲ್ಲಿನ ಕೊಬ್ಬಿನ ಅಂಶವನ್ನು ಕರಗಿಸಿ ಫಿಟ್ಟಾಗಿ ಕಾಣಿಸಬೇಕೆಂದು ಬೆಳಗ್ಗೆ ಎದ್ದು ರನ್ನಿಂಗ್, ಎಕ್ಸಸೈಸ್, ಜಿಮ್ ಮಾಡುತ್ತಿರುತ್ತಾರೆ. ಆದರೆ ನಿಮಗಿದು ಗೊತ್ತಾ, ನಾವು ಯಾವುದೇ ಕೆಲಸ ಮಾಡದೇನೆ ನಮ್ಮ ದೇಹದಲ್ಲಿನ ಫ್ಯಾಟನ್ನು ಕರಗಿಸಬಹುದು. ಹೌದು, ರೀಸೆಂಟಾಗಿ ವಿಜ್ಞಾನಿಗಳು ಮಾಡಿದ ಕೆಲವು ಪರಿಶೋಧನೆಗಳಲ್ಲಿ ಈ ವಿಷಯ ಗೊತ್ತಾಗಿದೆ. ಸಾಮಾನ್ಯವಾಗಿ ನಾವು ಚಳಿಯಲ್ಲಿ ಹೆಚ್ಚು ಕಾಲ ಇದ್ದರೆ ನಮ್ಮ ದೇಹ ಚಳಿಗೆ ನಡುಗುತ್ತೆ ಅಲ್ವಾ? ಆದರೆ ಹಾಗೆ 10-15 ನಿಮಿಷ ಚಳಿಯಲ್ಲಿ ನಡುಗುತ್ತಿದ್ರೆ ಅದು ಗಂಟೆ ಹೊತ್ತು ಜಿಮ್ನಲ್ಲಿ ನಾನ್ಸ್ಟಾಪ್ ಆಗಿ ವರ್ಕೌಟ್ ಮಾಡಿದ್ದಕ್ಕೆ ಸಮ. ನಮ್ಮ ದೇಹ ಚಳಿಗೆ ನಡುಗಲು ಸ್ಟಾರ್ಟ್ ಆದಾಗ ನಮ್ಮ ದೇಹದಲ್ಲಿ ಐರಿಸಿನ್ ಮತ್ತು FGF21 ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ನಮ್ಮ ರಕ್ತದಲ್ಲಿನ ವೈಟ್ ಬ್ಲಡ್ ಸೆಲ್ಸ್ಗಳನ್ನು ಬ್ರೌನ್ ಬ್ಲಡ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಕಡಿಮೆಯಾಗಿ ಫ್ಯಾಟ್ ಬರ್ನ್ ಆಗುತ್ತೆ. ಫ್ಯಾಕ್ಟ್ ನಂಬರ್ 5, ಒಂದು ವೇಳೆ ನಮ್ಮ ದೇಹದಲ್ಲಿ ಮೂಳೆಗಳು ಇಲ್ಲದಿದ್ದರೆ ಏನಾಗುತ್ತೆ? ಈ ಫ್ಯಾಕ್ಟನ್ನು ಜಸ್ಟ್ ಇನ್ಫಾರ್ಮೇಷನ್ಗಾಗಿ ಹೇಳಲಾಗ್ತಿದೆ. ನಾವೀಗ ಹೀಗೆ ನಿಂತಿದ್ದೇವೆ, ಇಷ್ಟು ಸುಂದರವಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ಕೆಲಿಟನ್. ಅದೇ ಸ್ಕೆಲಿಟನ್ ಇಲ್ಲದಿದ್ದರೆ ನಾವು ತಕ್ಷಣವೇ ಸತ್ತು ಹೋಗ್ತೇವೆ. ಒಂದು ಬಾರಿ ಉಸಿರನ್ನು ತೆಗೆದುಕೊಳ್ಳಿ, ವೆರಿ ಡೀಪ್ ಬ್ರೀತನ್ನು ತೆಗೆದುಕೊಳ್ಳಿ. ಆದರೆ ಕೆಪಾಸಿಟಿಗಿಂತ ಹೆಚ್ಚಿನ ಉಸಿರನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ, ಏಕೆಂದರೆ ನಮ್ಮ ಶ್ವಾಸಕೋಶವನ್ನು ಮೂಳೆಗಳು ಪ್ರೊಟೆಕ್ಟ್ ಮಾಡಿರುತ್ತವೆ. ಮತ್ತು ಉಸಿರು ಕೂಡ ಮೂಗಿನಿಂದ ಹೋಗುತ್ತೆ, ಮತ್ತು ಮೂಗಿನಲ್ಲಿ ಕೂಡ ಇರುವುದು ಮೂಳೆಗಳೇ. ಒಂದು ವೇಳೆ ಅದೇ ಇಲ್ಲದಿದ್ದರೆ ಮನುಷ್ಯರು ಕೆಲವೇ ಸೆಕೆಂಡಿನಲ್ಲಿ ಸತ್ತು ಹೋಗ್ತಾರೆ. ನಂತರ ನಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡಿರುವುದು ಕೂಡ ಮೂಳೆಗಳೇ. ಅದೇ ಇಲ್ಲದಿದ್ದರೆ ನಮ್ಮ ಬ್ರೈನ್ ದೇಹವೆಲ್ಲ ಪ್ರಯಾಣಿಸುತ್ತೆ. ನಮ್ಮ ದೇಹದ ಮೇಲೆ ಚಿಕ್ಕ ಕಲ್ಲು ಬಿದ್ದರೆ ದೇಹದಲ್ಲಿನ ಆರ್ಗನ್ಸ್ ಎಲ್ಲವೂ ಡ್ಯಾಮೇಜ್ ಆಗುತ್ತವೆ. ಸಿಂಪಲ್ ಆಗಿ ಹೇಳಬೇಕೆಂದರೆ ಲೈಫ್ ವಿಥೌಟ್ ಬೋನ್ಸ್ ಈಸ್ ಇಂಪಾಸಿಬಲ್. ನಮ್ಮ ದೇಹದಲ್ಲಿ ಮೂಳೆಗಳಿಲ್ಲದಿದ್ದರೆ ನಾವು ಸಮುದ್ರದಲ್ಲಿ ಬದುಕುವ ಜೆಲ್ಲಿ ಫಿಶ್ನಂತೆ ಸಮುದ್ರದಲ್ಲಿ ಜೀವಿಸಬೇಕಾಗುತ್ತೆ. ಫ್ಯಾಕ್ಟ್ ನಂಬರ್ 6, ಬೆಲ್ಲಾ ಹದೀದ್ ಎಂಬ ಈ ಮಹಿಳೆ ಪ್ರಪಂಚದಲ್ಲಿಯೇ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಅಂತ ಅನಿಸಿಕೊಂಡಿದ್ದಾರೆ.
ಮೋಸ್ಟ್ ಫೇಮಸ್ ಕಾಸ್ಮೆಟಿಕ್ ಸರ್ಜನ್ ಆದ ಜೂಲಿಯನ್ ಸಿಲ್ವಾ ಎಂಬ ಇವರು ಗೋಲ್ಡನ್ ರೇಷಿಯೋ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಆಗಿ ಇವರನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಪದ್ಧತಿ ಆನ್ಸಿಯಂಟ್ ಗ್ರೀಕ್ಗೆ ಸೇರಿದ್ದು, ಈ ಗೋಲ್ಡನ್ ರೇಷಿಯೋನಲ್ಲಿ ಗೋಲ್ಡನ್ ನಂಬರ್ಸ್ ಇರುತ್ತವೆ. ಕಣ್ಣು, ಮೂಗು, ಬಾಯಿ, ತುಟಿ, ಕೆನ್ನೆಯ ಪೊಸಿಷನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಆಗ ಗೋಲ್ಡನ್ ನಂಬರ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಬೆಲ್ಲ ಹದಿದ್ರವರಿಗೆ 94.35% ಗೋಲ್ಡನ್ ರೇಷಿಯೋ ಬರುತ್ತೆ. ನಂತರದ ಸ್ಥಾನದಲ್ಲಿ ಅಮೆರಿಕದ ಸಿಂಗರ್ ಬಿಯಾನ್ಸೆ ಇದ್ದಾರೆ. ಮೂರನೆಯ ಸ್ಥಾನದಲ್ಲಿ ಆಕ್ಟರ್ ಆಂಬರ್ ಹರ್ಡ್ ಇದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ ಸಿಂಗರ್ ಅರಿಯಾನಾ ಗ್ರಾಂಡೆ ಇದ್ದಾರೆ. ಐದನೇ ಸ್ಥಾನದಲ್ಲಿ ಟೈಲರ್ ಸ್ವಿಫ್ಟ್ ಇದ್ದಾರೆ. ಇವರಲ್ಲಿ ನಿಮಗೆ ಮೋಸ್ಟ್ ಬ್ಯೂಟಿಫುಲ್ ಅಂತ ಅನಿಸಿದವರ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 7, ಫ್ರೆಂಡ್ಸ್, ಹಾವುಗಳು ಉಪ್ಪು ತಿಂದರೆ ಅದಕ್ಕಿರುವ ವಿಷ ಹೋಗುತ್ತೆ ಅಂತ ಹೇಳುವುದನ್ನು ನೀವು ಕೇಳಿರ್ತೀರಾ. ಒಂದು ವೇಳೆ ನೀವು ಅಡವಿಯಲ್ಲಿ ಕ್ಯಾಂಪೇನ್ ಮಾಡುವಾಗ ಟೆಂಟ್ ಸುತ್ತಲೂ ಉಪ್ಪನ್ನು ಹಾಕಿದರೆ ಯಾವ ಹಾವು ಕೂಡ ನಿಮ್ಮ ಹತ್ತಿರ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಹಾವಿನ ಸುತ್ತಲೂ ಉಪ್ಪಿನಿಂದ ಒಂದು ಸರ್ಕಲ್ ಹಾಕಿ ಅದರಲ್ಲಿ ಹಾವನ್ನು ಬಿಟ್ಟರೆ ಹಾವು ಏನು ಮಾಡುತ್ತೆ? ಆ ಸರ್ಕಲನ್ನು ಹಾವು ದಾಟುವುದಿಲ್ಲ ಅಂತ ಹೇಳ್ತೀರಾ? ಆದರೆ ಹಾಗೆ ಆಗುವುದಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ಹಾವು ಸಾಲ್ಟ್ ಸರ್ಕಲನ್ನು ದಾಟಿ ಹೋಗುತ್ತೆ. ಈ ಮೂಢನಂಬಿಕೆ ಹೇಗೆ ಹುಟ್ಟಿಕೊಂಡಿದೆ ಅಂದರೆ, ಜಿಗಳೆಗಳ ಮೇಲೆ ಉಪ್ಪು ಹಾಕಿದರೆ ಅವು ಸತ್ತು ಹೋಗ್ತವೆ. ಏಕೆಂದರೆ ಜಿಗಳೆಗಳ ಚರ್ಮ ತುಂಬ ನಾಜುಕಾಗಿರುತ್ತೆ, ಆದರೆ ಹಾವುಗಳ ಚರ್ಮ ಅಷ್ಟು ನಾಜುಕಾಗಿರುವುದಿಲ್ಲ. ಇದಕ್ಕಾಗಿ ಹಾವುಗಳ ಮೇಲೆ ಉಪ್ಪು ಕೆಲಸ ಮಾಡುವುದಿಲ್ಲ. ಮತ್ತು ಹಾವು ಉಪ್ಪನ್ನು ತಿಂದರೆ ಅದಕ್ಕಿರುವ ವಿಷ ಹೋಗುತ್ತೆ ಎನ್ನುವುದರಲ್ಲಿ ಯಾವುದೇ ಸತ್ಯವಿಲ್ಲ. ಫ್ಯಾಕ್ಟ್ ನಂಬರ್ 8, ಫ್ರೆಂಡ್ಸ್, ನೀವು ಜೀವನದಲ್ಲಿ ಒಂದು ಬಾರಿಯಾದರೂ ಫ್ಯಾಕ್ಟ್ರೀಸ್ಗಳ ಮೇಲಿರುವ ಈ ಮಿಂಚುವ ತಿರುಗುವ ವಸ್ತುವನ್ನು ನೋಡಿರ್ತೀರಾ. ಹಾಗಾದರೆ ಇದನ್ನು ಯಾಕೆ ಇಟ್ಟಿರ್ತಾರೆ ಗೊತ್ತಾ? ಇದನ್ನು ವಿಂಡ್ ಟರ್ಬೈನ್ ವೆಂಟಿಲೇಟರ್ಸ್ ಅಂತ ಕರೀತಾರೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ನಡೆಯುವಾಗ ಮಷಿನ್ಸ್, ಮೋಟರ್ಸ್ ಹೆಚ್ಚಾಗಿ ರನ್ ಆಗುತ್ತಿರುತ್ತವೆ. ಇದರಿಂದ ಹೆಚ್ಚಿನ ಹೀಟ್ ಜನರೇಟ್ ಆಗುತ್ತೆ. ಆಗ ಅಲ್ಲಿ ಕೆಲಸ ಮಾಡುವವರಿಗೆ ತೊಂದರೆಯುಂಟಾಗುತ್ತೆ. ಹೆಚ್ಚಾಗುವ ಟೆಂಪರೇಚರ್ನಿಂದ ಅವರು ಸರಿಯಾಗಿ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಇದಕ್ಕಾಗಿ ಫ್ಯಾಕ್ಟ್ರೀಸ್ಗಳಲ್ಲಿ ಈ ವಿಂಡ್ ಟರ್ಬೈನ್ಸನ್ನು ಜೋಡಿಸಿರುತ್ತಾರೆ. ಬಿಸಿಗಾಳಿಗೆ ತೂಕ ಕಡಿಮೆ ಇರುತ್ತೆ, ಇದಕ್ಕಾಗಿ ಬಿಸಿಗಾಳಿ ಮೇಲಕ್ಕೆ ಹೋಗುತ್ತೆ. ಮೇಲೆ ಈ ಟರ್ಬೈನ್ಸ್ಗಳನ್ನು ಜೋಡಿಸಿರುತ್ತಾರೆ. ಇವು ಆ ಬಿಸಿಗಾಳಿಯನ್ನು ಹೊರಗಡೆ ಕಳುಹಿಸುತ್ತವೆ. ಇದರಿಂದ ಫ್ಯಾಕ್ಟ್ರೀಸ್ ಒಳಗಿನ ಟೆಂಪರೇಚರ್ ಕಡಿಮೆಯಾಗುತ್ತೆ. ಆಗ ಕೆಲಸ ಮಾಡಲು ಕೂಡ ಅನುಕೂಲವಾಗುತ್ತೆ. ಫ್ಯಾಕ್ಟ್ ನಂಬರ್ 9, ನಾವು ಯಾರಿಗಾದರೂ ಕಾಲ್ ಮಾಡಿದಾಗ ನಮ್ಮ ಮೊಬೈಲ್ ನಂಬರ್ಗೆ ಪ್ರಾರಂಭದಲ್ಲಿ 91 ಅಂತ ಕಾಣಿಸುತ್ತೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಈ 91 ಯಾಕೆ ಇರುತ್ತೆ, ಇದು ಹೇಗೆ ಬಂತು ಅಂತ? ವಿಶ್ವದಲ್ಲಿನ ಪ್ರತಿ ದೇಶಕ್ಕೆ ತಮ್ಮದೇ ಆದ ಪ್ರತ್ಯೇಕವಾದ ಕಾಲಿಂಗ್ ಕೋಡ್ ಇರುತ್ತೆ. ಅಂದರೆ ಕೆನಡಾದಲ್ಲಿರುವವರಿಗೆ ಫೋನ್ ಮಾಡಬೇಕೆಂದರೆ 1 ಸೇರಿಸಿ ಕಾಲ್ ಮಾಡಬೇಕು. ಅದೇ ಇಂಗ್ಲೆಂಡ್ನಲ್ಲಿರುವವರಿಗೆ ಫೋನ್ ಮಾಡಬೇಕೆಂದರೆ 44 ಸೇರಿಸಿ ಕಾಲ್ ಮಾಡಬೇಕು. ಹಾಗೆಯೇ ಭಾರತಕ್ಕೆ 91 ನಂಬರನ್ನು ಇಟ್ಟಿದ್ದಾರೆ. ಹಾಗಾದರೆ ನಮಗೆ ಪ್ರತ್ಯೇಕವಾಗಿ ಈ 91 ನಂಬರ್ ಯಾಕೆ ಬಂದಿದೆ ಅಂದರೆ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅವರು ಈ ಕೋಡನ್ನು ಆ ದೇಶಗಳಿರುವ ಝೋನ್ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ. ನಮ್ಮ ಭಾರತ 91 ಝೋನ್ನಲ್ಲಿದೆ, ಇದಕ್ಕಾಗಿ ನಮಗೆ 91 ಬಂದಿದೆ. ಹಾಗೆ ಆಸ್ಟ್ರೇಲಿಯಾ 61 ಝೋನ್ನಲ್ಲಿರುವುದರಿಂದ ಅದಕ್ಕೆ 61 ಬಂದಿದೆ. ಇಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಮೊಬೈಲ್ ನಂಬರ್ಸ್ 10 ಡಿಜಿಟ್ಸ್ ಇರುತ್ತವೆ. ಅದರಲ್ಲಿ ಮೊದಲ 4 ಡಿಜಿಟ್ಸ್ ನಾವು ಬಳಸುವ ನೆಟ್ವರ್ಕ್ ಆಪರೇಟರ್ ಕೋಡ್ ಆಗಿರುತ್ತೆ. ನಂತರ ಬರುವ 6 ಡಿಜಿಟ್ಸ್ ನಾವು ಸೆಲೆಕ್ಟ್ ಮಾಡುವ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ಯಾಕ್ಟ್ ನಂಬರ್ 10, ವ್ಲಾದಿಮಿಯರ್ ದೆಮಿಕೋವ್ ಇವರು 1916 ಜುಲೈ 18 ರಷ್ಯಾದ ಮಾಸ್ಕೋ ಸಿಟಿಯಲ್ಲಿ ಜನಿಸ್ತಾರೆ. ಇವರೊಬ್ಬ ಸೋವಿಯತ್ ವಿಜ್ಞಾನಿ. ಪ್ರಪಂಚದ ಮೊಟ್ಟಮೊದಲ ಕೃತಕ ಹೃದಯ, ಮೊಟ್ಟಮೊದಲ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಮೊಟ್ಟಮೊದಲ ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದು ಇವರೇ. ಆದರೆ ಇವೆಲ್ಲಕ್ಕಿಂತ ಇವರು 2 ತಲೆಗಳಿರುವ ನಾಯಿಯನ್ನು ತಯಾರಿಸಿದ ವ್ಯಕ್ತಿಯಾಗಿ ವಿಶ್ವಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಇವರು 1930 1950 ಮಧ್ಯಕಾಲದಲ್ಲಿ ಅನೇಕ ರೀತಿಯ ಅವಯವ ಬದಲಾವಣೆಗಳನ್ನು ಮಾಡಿದ್ದಾರೆ. ಇವರು 1950 ವರ್ಷದಲ್ಲಿ ಒಂದು ನಾಯಿಯ ತಲೆಯನ್ನು 2 ಕಾಲಿನ ಸಮೇತ ತೆಗೆದು ಬೇರೆ ನಾಯಿಯ ಕುತ್ತಿಗೆ ಭಾಗಕ್ಕೆ ಜೋಡಿಸ್ತಾರೆ. ಇವರು ಇವೆರಡು ನಾಯಿಗಳಿಗೆ ಒಂದೇ ಜೀರ್ಣ ವ್ಯವಸ್ಥೆಯನ್ನು ಜೋಡಿಸ್ತಾರೆ. ಅಂದರೆ ಇವುಗಳಲ್ಲಿ ಯಾವುದೇ ಆಹಾರ ತೆಗೆದುಕೊಂಡರೂ ಆಹಾರ ಒಂದೇ ಹೊಟ್ಟೆಯಲ್ಲಿ ಹೋಗುವ ವಿಧವಾಗಿ ಇವುಗಳನ್ನು ಅಂಟಿಸಲಾಗಿದೆ. ಆದರೆ ಆ ನಾಯಿಗಳು ಬೇರೆ ನಾಯಿಯ ತಲೆಗೆ ಹೊಂದಿಕೊಳ್ಳದೆ ಆ 2 ನಾಯಿಗಳು ಕೆಲವು ದಿನಗಳಲ್ಲಿ ಸತ್ತು ಹೋಗ್ತವೆ. ಆದರೆ ವ್ಲಾದಿಮಿಯರ್ ಮಾತ್ರ ತನ್ನ ಪ್ರಯೋಗಗಳನ್ನು ನಿಲ್ಲಿಸುವುದಿಲ್ಲ. ಆನಂತರ 15 ವರ್ಷಗಳಲ್ಲಿ ಸರಿಸುಮಾರು 24 ನಾಯಿಗಳಿಗೆ ಇದೇ ರೀತಿಯ ಸರ್ಜರಿ ಮಾಡ್ತಾರೆ. ಆದರೆ 23 ನಾಯಿಗಳು ಸರ್ಜರಿ ಮಾಡಿದ 7 ದಿನಗಳಿಗೆ ಸತ್ತು ಹೋದರೆ ಉಳಿದ 1 ನಾಯಿ ಮಾತ್ರ ಸುಮಾರು 27 ದಿನಗಳು ಬದುಕಿ ಸತ್ತು ಹೋಗುತ್ತೆ. ಇವರು ತಮ್ಮ ಸರ್ಜರಿಯ ಪೂರ್ತಿ ವಿವರಗಳನ್ನು 1959 ಲೈಫ್ ಎಂಬ ಪತ್ರಿಕೆಗೆ ಕೊಡ್ತಾರೆ. ಆದರೆ ಕೊನೆಗೆ ಡೆಮ್ಕೋವ್ನವರು 1998 ನವೆಂಬರ್ 22 ರಕ್ತನಾಳಗಳಿಗೆ ಸಂಬಂಧಿಸಿದ ವ್ಯಾಧಿಯಿಂದ ಸತ್ತು ಹೋಗ್ತಾರೆ. ಇವರು ಮಾಡಿದ ಕೃಷಿಗೆ ಇವರಿಗೆ ಫಾರ್ ಬ್ಯಾಟಲ್ ಮೆರಿಟ್ ಎಂಬ ಅವಾರ್ಡನ್ನು ಕೂಡ ಕೊಡ್ತಾರೆ.
ಇವಾಗಿದ್ದವು ಈ ವಿಡಿಯೋದ ಫ್ಯಾಕ್ಟ್ಸ್. ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಮುಂದಿನ ವಿಡಿಯೋವನ್ನು ತಪ್ಪದೇ ನೋಡಲು ನಮ್ಮ RJ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.